ಕಟ್ಟಿಕೊಂಡ ಹರಿಶ್ಚಂದ್ರನ ಮಗನನ್ನು ಶವ ಸಂಸ್ಕಾರಕ್ಕೆ ದುಡ್ಡು ಹರಿಶ್ಚಂದ್ರನಿಂದಲೇ ಅವನ ಹೆಂಡತಿಯ ಮಾಂಗಲ್ಯ ಹರಿಸಿತು. ನಾನಂತ ಕಗಡ ನಾಟಕದ ತಂತ್ರ ಊರಿದರು ಕಣ್ಣು ಪಾಲು ಮಾಡಿದೆಯಲ್ಲ ನನ್ನ ಕುಟಿಲ ತನದ ಉಪಾಯವನ್ನು ಅಕ್ಕ ನಮ್ಮ ಅಕ್ಕರೆಯಿಂದ ಬಡತನದ ಕೂಟವನ್ನೇ ಪರಿಹರಿಸಿದೆ. ಭೋರ್ಗರೆಯ ಕಣ್ಕಗಳನ್ನು ಸಿಡಿಲು ಬಿಡುವನ್ನೇ ನಡುಗಿಸಿದೆ. ಅಪಾರ ಸಾಲದಿಂದ ಅಕ್ಕರ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿದೆ. ಮುತ್ತೈದ್ಯವಾಗಿ ನೀಡಿಸಿದೆ. ನನ್ನಲ್ಲಿನ ಯುದ್ಧದಲ್ಲಿ ಗೆದ್ದು ಜಯಶಾಲಿಯಾದೆ. ಮಲಗಿದ ಸರ್ಪದ ಎಡೆಯ ಮೇಲೆ ಕೋಲಿಟ್ಟು ರೊಟ್ಟಿಗೆ ಬಿಸಿದೆ ಕಂಗಳಿಸಿದೆ. ಈ ಕೋಲಿಂದ ಸರ್ಪದಿಂದ ಕತ್ತರೆ ಬಿಡಲಾರದು ಕತ್ತರೆ ಬಿಡಲಾರದು. ನಮ್ ಹುಡುಗಿಂದ ಎಲ್ಲಿ ಬಂದ್ ನಿಂತೈತೋ ಯಾತೋಂದ ಇದರ ನೋಡನ್ ಹೇಳಿ ಇತ್ತ ಅಂದ ನಿನ್ ಪತ್ತ ಬಂದು ಸತ್ತ ಎಣ್ಣೆ ಹಾಕಿ ಹೋಗ್ಬಿಟ್ಟೆ ನಾವು ಹುಡುಕಿ ಬರ್ಲಾಕಿದ್ನೆ ಅಷ್ಟಾಗ ಆ ಕುಂಬಾರ ಅತ್ಯಾನ ನಾಯಿ ಕೂಡ ಕುಂತ ವೈರಾನ್ ನಾಯಿ ಯಾಕೆ ಕೂಡ ತಮ್ಮದ ಅವನು ಹರಿಗಟ್ಟೆ ಬಾನಾತಿ ಅಂದ್ರೆ ನೋಡಿ ಶಿವಾತ್ಮತಿ ಅಂತ ಸದ್ಯ ಬಿದ್ದಿದ್ವ ನಾವು ನೋಡಿ ಬರಬರ ಬರಬರ ಬರ್ಲಾಕ ಹೋಗಿ ಅಥವಾ ನಾಲ್ಕು ಕಾಲು ಎಷ್ಟು ಬರ್ತಾರ ಹೌ 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 ಅಂತ ಹೇಳಿ ಕೊಡುವ ನನ್ನ ಪ್ಯಾಂಟ್ ಪರ್ಕಾರ ಆಗೈತೆ ಪರ್ಕಾರ ಆಗೈತೆ. ಅವಾಗ ಏನಾಯ್ತು ಮಾತ ಮಧ್ಯಾಹ್ನ ಆದತೆ ಅಲ್ಲಿ ಸತ್ತು ಎಪ್ಪ ಅಂತೇಳಿ ಹುಡುಗ ಇಲ್ಲಿ ಬಂದವನು ಇತ್ತು ಮಾತು ನಾಲ್ಕು ಕಾಲ ನಾಚಾದ್ರೆ ಯಾರು ಸಿಕ್ಕ ಸತ್ತು ಮಾತು ಅಲ್ಲ ಎಣ್ಣೆ ಹಾಕೊಂಡಿದ್ರೆ ಪ್ಲೇಟ್ ಆಗಿದೆ ಏನ್ ಹಾಕಿತ್ತು ಇದನ್ನೆಲ್ಲ ಬರ್ಬಾರ್ದೇನ ಮತ್ತ ಎಣ್ಣೆ ಹಾಕ ಸ್ವಲ್ಪ ಲೇಟ್ ಆಗಿತ್ತಂದ್ರ ನನ್ನ ಟ್ಯಾಂಕರ್ ದಾನ ಏನೆ ಸೂರ್ಯ ಎಲ್ಲ ಹಾಲಾಕಿತ್ತ ಆಗ ನಿನ್ನ ಡೆಬ್ಬಿ ತಾಂದಿ ನಿನ್ನ ಹಾಕು ಚಂದ್ರಮ್ಮ ಎಣ್ಣೆ ಕೇಳಿದ್ರ ನಾನು ಡೆಬ್ಬಿ ಹಾಕಲಿ ಸೂರ್ಯ ಬರಿ ಹೋಗ್ಬಿಡು ಅಂದಂಗ ವಾದ ಸೋಪಟ್ಟಿ ಇದ್ದ ಸೊಳ್ಳಿ ನಮ್ದು ಎಲ್ಲ ಎಣ್ಣೆ ತೋರ್ ಹೋಗತ್ತಂದ್ರ ನೀ ಡೆಬ್ಬಿ ತುಂಬಕು ಡೆಬ್ಬಿ ತುಂಬ ಬಾಂದ್ ನೆಚ್ಚಂದ್ರ ನಿನಗ ನಾ ಎದ್ದು ಹಾಕಿ ಕೊಡ್ಸ್ಬೇಕ ಎಣ್ಣೆ ಬಾಳ ಶಾಂತಿ ತಾಗತೈತೆ ಅಂದ್ರ ನೀನೆ ಎಣ್ಣೆ ತಾಕಿ ಎಲ್ಲ ಗಾಡಿ ಆಗಿ ತೂತ್ ಬಿದ್ದ ನೀ ಹಣಿ ಹಣಿ ಸೂರಲ್ಲ ಗಾಡಿ ಆಗೈತೆ ಎಣ್ಣೆ ತಾಕಿ ಎಲ್ಲ ಗಾಡಿ ಮಾಡ್ಕೋಬೇಡೋ ಹಣ್ಣು ಮಾಡ್ಕೊಂಡ್ರ ನನ್ನ ಗತಿ ಹೆಂಗ ಮುಂದ ಅಂತೀನಿ ನೀ ಯಾಕೆ ಮಾಡ್ತಿ ನೀ ಯಾಕೆ ಮಾಡ್ತಿ ಅದನ್ನ ನಾ ಕೊಡ್ತಾನಿಲ್ವ ನಮ್ಮ ಅಪ್ಪ ಕೊಡ್ತಾನು ಇಲ್ಲ ನೀ ಯಾವಾಗ ತುಂಬಕೊಳಕ್ ಬರ್ತಿ ನೋಡ ಆಗ ನೀನು ನಾ ತುಂಬೆ ಕಳಿಸ್ತೇನೆ ತುಂಬೆ ಕಳಿಸ್ತೇನೆ ಸಿಕ್ಕ ಬಿದ್ರೆ ಹೆಂಗ ಅಂತೀನಿ ಆಯಾನ ಮಗ ಆನ ಮಗ ಏನು ಸಾಧಿಸ್ತಾನ ಅಂತ ಹೇಳಿದೀನಿ ಅಕ್ಕಿ ತಾನ್ ಕೋಳಿ ತಾನ್ ಬಕ್ರಿ ತಾನ್ ಹಿಂಗ ಸಿಕ್ಕಾಪಟ್ಟೆ ತಿಂದ ತಿಂದ ಬಿಜಾಪುರ ಲಕ್ಷ್ಮಿ ತಾಕಿದೀನಿ ಅಂತ ದೊಡ್ಡ ಒಂದು ಬೆಳ್ಳೆ ಕಟ್ಟಾನ ಅಷ್ಟ ಅಲ್ಲದ ಆ ಚೇರ್ಮನ್ ಅವ ಊರ್ ತುಂಬ ಬಡ್ಡಿ ಹಂಗ ರೊಕ್ಕ ಕೊಟ್ಟು ಊರ್ ತುಂಬ ಎಲ್ಲ ಹಣ ಹಿಡ್ದಾನ ಮುಂದೆ ಮಾಡ ನಾಂದು ಕಳ ಸಿಂಗ
ಹೋಟ್ಲು ಮಾಡ್ತಾ ಇದ್ದಾನ ಅಂತ ಬಹಳ ಪ್ಯಾಕೆ ಕಾಣ್ತಿದ್ದೆ ನಿಂತಿದ್ದಾರ. ಅಲ್ಲ ನೋಡಿ ನಾನು ಅದು ಸಿಗಾರ್ಕೆ ಸಿಕ್ಕರೂ ಸಣ್ಣ ಅರ್ಥಕ್ಕೆ ಅದ ಹಿಂಗ ಹಿಡಿ ಅಡಿಗಾಡಿಸಿದ್ರ ತೋರಿ ಎಲ್ಲ ತಳಗ ಹೋತ ಯಾವತ್ತು ಕುಂದ್ರಿ ಬರ್ಲ
ಮಾತಾಡ್ತಿದ್ರೆ ಮತ್ತೆ ಕಣ್ಣೀರ ನಮ್ಮ ಪಾಠ ಮಾಡುವ
ನಿನ್ನಂತ ಬಾಣನ ಇತ್ತಿಗೆ ಎಲ್ಲಿನ ಪುನನ್ನು ಉಪದೇಶ ಪೌರ್ಣಮೆ ಬಿಟ್ಟು ಬಂದ ಮೇಲೆ ನೀವು ತಂದೆ ತಾಯಿ ಅಂತ ಕಣ್ಣಲ್ಲಿ ಕಣ್ಣಕ್ಕೆ ಸಾಕಬೇಕಂತ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಮಾತನ್ನು ಬಿಟ್ಟು ಈ ರೈತರು ನಡ್ಕೊಳ್ತು ತಪ್ಪಲ್ಲ ಮಾವ. ಈ ಮನೆ ಕೆಲಸ ಮಾಡಬೇಕಿತ್ತಂದ್ರು ಈ ಮನೆ ಸಚಿವರಾಗಲು ನಾವನ್ನು ತಾವನ್ನು ಈ ಮನೆಗಳಿಗೆ ಬಂದು ನಿಲ್ಲಿಸಿದರು. ಯಾವ ಮುಖವನ್ನು ಹೊತ್ತುಕೊಂಡು ಬಂದೆವು ಅದು ನನ್ನ ಗ್ರಹಚಾರ ಮಾವ. ಬೆಳಕ ಅನ್ನೋದಕ್ಕಿಂತ ಬೇಗ ಭಾವ ಮಾಡಿದ ಹೊಂದಿಕೊಂಡು ಹೋಗುವ ಮನೆ ಭಾವನೆ ನಮ್ಮಲ್ಲಿ ತಂದು ಕುಂದು ಹೋಗು ಭಾವ. ಸಿರಿತನಕ್ಕೆ ಬೆಲೆ ಕೊಡ್ರಿ, ಬಡತನಕ್ಕೆ ಬೆಲೆ ಕೊಟ್ಟು ಮಳೆಯನ್ನಾಗಿ ಮಾಡಿಕೊಡಲು ನಾ ನಿನ್ನ ಗಂಡ, ಅವರೇ ನಿನ್ನ ಕಣ್ಣೀರನ್ನು ಕೇಳೋನು. ಮಾವ ನಿಮ್ಮ ಮಗಳನ್ನು ತಿಳಿದುಕೊಂಡು ನಾನು ಮಾಡಿ ತಪ್ಪನು ನಿಮ್ಮ ಅಡಿಯನ್ನು ಮುಚ್ಚಿಕೊಳ್ಳಿ ಮಾವ. ನಿನ್ನನ್ನು ವಿಚಾರಕ್ಕೆ ಬಂದು ನಾನೇಕ ಕೊಲೆಗಳನ್ನಾಗಿ ಜಯಿಸಿದ್ದೇನೆ ಯೋಚನೆ. ಈ ಮನೆ ಸೃಜಿಯಾಗಿ ಬಂದ ತಪ್ಪಿಗಾಗಿ ಜೀವಂತ ನರಕ ಯಾತನ ಅನುಭವಿಸಿ ಸಾಯಿರೇನೆಂತ ಹಠಮಾರಿ ಹೆಣ್ಣಿಗೆ ತಕ್ಕ ಶಿಕ್ಷೆ. ಇಷ್ಟ ಮನೆ ತಿಂತ ಕೊಟ್ಟ ಮನೆಯಲ್ಲಿ ಅದು ನನ್ನ ಸೌಭಾಗ್ಯ ತೆಗೆದುಕೊಂಡಿದ್ದೀನಿ. ಈ ಮನೆಯಲ್ಲಿ ನಾನೇನು ತಪ್ಪು ಮಾಡ್ತೀನಿ ಬಾವ? ನನ್ನ ಹೆತ್ತರು ಮಾವ, ನೀನು ಹೆತ್ತರನ್ನು ತೆಗೆದುಕೊಂಡಿದ್ದೀನಿ ಬಾವ. ಮತ್ತು ಮಾಡಿ ಬೊಂಬಾಟ ಇಟ್ಟಿ ಹೆಣ್ಣಿನ ಕಣ್ಣೀರಿನ ಕಥೆಗೆ ನನ್ನ ಮನ ಕಲಿಕರ ಪಡಿಸಲು ಬಂದಿವ್ಯಾ? ಈ ಸೌಭಾಗ್ಯದಲ್ಲಿ ಸೌಭಾಗ್ಯ ಸುಮಂಗಲಿ ಇಲ್ಲದೆ ಯಾರಿಗೆ ಬೇಕಾಗಿದೆ? ನನಗೆ ಬೇಕಾಗಿದ್ದು ಶ್ರೀಮಂತಿಕೆ ಸೌಭಾಗ್ಯ ಉಳಿದ ಸುಖ ಭವಿಸುವ ಸಂಪತ್ತು. ಮದುವೆ ಮಾಂಬಲ್ಯ ಸ್ಮಾರದಲ್ಲಿ ಹುಡಿ ಕಾಸು ಪಡೆದ ತಾಯಿ ಬೀಸಿಕೊಂಡೇ ಇಲ್ಲ ಆಯ್ತು. ನೀನ್ ಹೇಳಿದಂತೆ ನಾನು ಕೇಳಿಕೊಳ್ತೀನಿ. ಹೇಳಿ ಸುಜಾತ ಎಲ್ಲಿಗೆ? ಸುಜಾತ ಕೇಳಿಕೊಂಡು ಹೊರಗಡೆ ಹೋಗಿದ್ದಾರೆ ಮಾವ. ಸುಜಾತ ಸುಜಾತ ಮಾವನವರೇ ಕರೀತೀರ? ಏನೇ ಸುಜಾತ ಮುಟ್ಟು ಮುಖ ಸಪ್ಪವಾಗಿದೆಯಲ್ಲ. ಏನೂ ಇಲ್ಲ ಮಾವ, ಮೂರು ದಿವಸದಿಂದ ತಲೆ ನೋವು ಮೈಕಲ್ಲು ಜಾಸ್ತಿಯಾಗಿದೆ ಅದಕ್ಕೋಸ್ಕರ. ಏನೇ ಸುಜಾತ ಮೂಟೆ ಅಂತ ಸುಮ್ಮನೆ ಹಾಜಿ ಹಿಡಿದುಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನು? ಎನ್ನ ಮುಂದೆ ಮನೆ ಬಿಟ್ಟು ಹೇಳಬಾರದೆ, ಹೋಗಿ ಡಾಕ್ಟರ್ ಕರೆದು ಉಪಚಾರವನ್ನು ಮಾಡ್ತೇವೆ. ಪಾಪ ನಿಮಗೀಗೆ ತೊಂದರೆ ಕೊಡ್ಬೇಕು ಅಂತ ನಾನೇ ಸುಮ್ಮನೆ ಮಲಗಿದ್ದೆ ಮಾವ. ಏನು ಮನೆ ಕೆಲಸ ಕೂಡ ನೀನೇ ಮಾಡುತ್ತೀಯ? ಹಗಲು ರಾತ್ರಿ ದನ ದೊರೆಯುತ್ತೆ ದೊರೆತು ಬದ್ಬಿಟ್ಟು ಹೋದ ರಾಯಿಸಿದ್ರೆ ಏನು? ಏನು ಇವಳಿಗೇನು ಗೊತ್ತು ಮನೆಯ ಗೃಹಿಣಿ ಕೆಲಸ ಅಲ್ಲ, ಕಾಲೇಜು ಕಳಿಸ್ತೀನೆಂದು ಪ್ಯಾಟರ್ನ್ ಮಾಡುತ್ತಾ ಗಂಡ ಬರೋ ತಕ್ಷಣ ಅವನ ಜೊತೆ ಲಲ್ಲಿ ಓಡಿಸ್ತಾ ಕುಳಿತಿರೋದು ಒಂದೇ ಗೊತ್ತು ಇವಳಿಗೆ. ಮನೆ ಕೆಲಸ ಹೇಗೂ ಗೊತ್ತಾಗಬೇಕು ಮಾವ ಇವಳಿಗೆ? ಸುಜಾತ ದಯವಿಟ್ಟು ಅಂತ ನನ್ನ ಗಂಡನ ಮನೆಯಲ್ಲಿ ಹುಳಿ ಎಲ್ಲ ಬೇಡಮ್ಮ, ಹುಳಿಂತ ಬೇಡ ಮಾತಾಡತಿ ಪ್ರತಿ ಸಾವಿತ್ರಿ. ಮಾವ ಹುಳಿ ಮಾತಾಡಿದ್ರು ಮಾವ, ನಾವು ಕೂಡ ನಿಮ್ಮ ಹೊತ್ತ ಮಗಳಿಗೆ ತೆಗೆದುಕೊಳ್ಳಿ ಮಾವ. ಮಾವನವ್ರಿಗೆ ಎದುರು ಹತ್ರ ಕೊಟ್ರೆ ಹಣ್ಣು ಮುರಿಬೇಕಾಗುತ್ತೀರಿ ಹತ್ರ. ಆ ಮುಟ್ಟಾಳ ಚೋಳನಿಗೆ ಭಾರತಿಗೆ ಹಂಗೆ ದೇಹ ಚೂಪಿಸಿಕೊಂಡಿರೋವ ನಾವೇನೆಂದ್ರು ಪ್ರಯೋಜನವಿಲ್ಲ. ನಿನ್ನ ಸತ್ತಿಗೆ ಸಮಿತಿಯಲ್ಲಿ ನಂದು ಬಂದಿದ್ದೇವೆ, ನಿಮಗೆ ಬರ್ತಾನೆ ಗೊತ್ತಿಲ್ಲ. ಅದ ಮೇಲೆ ನಮ್ಮ ಬರವೂರು ಗೋ ನಿಮಗೆ ಏನು ಗೊತ್ತಾಗುತ್ತಮ್ಮ? ನೋಡಮ್ಮ ಸುಜಾತ, ಗಂಡನ ಮನೆಗೆ ಸಮಯ ಸಾಧಿಸಿ ಸಂಚಾಕಮ್ಮ ಹುಟ್ಟಾಗ್ತಾ ಇದ್ದೀಯ. ಏನಂದೇ ಹೊಯ್ಮಾನಿ ಸುಜಾತ, ನನಗೆ ತಪ್ಪು ತಿಳಿಕೊಳ್ಬಿಡಲ್ಲ. ನಾವು ಕೂಡ ಈ ಮನೆ ಮಿತ್ರ ಹೇಗೆ ಬಂದಿದ್ದೇವೆ ನೋಡಿ ಮಾವನವರೇ, ನಾನು ಪವಿತ್ರ ದಂಗೆ ಅಂತಿರುವವರಿಗೆ ಕೋಳಿಯಿಂದ ಕರೀತಿದ್ದಾರೆ, ನೀವಾದ್ರೂ ಸ್ವಲ್ಪ ಹೇಳ್ಬಾರ್ದೆ. ಸುಜಾತ ನೀನ್ ಹೇಗೆ ಹೇಳ್ಕೊಳ್ಳಿ, ನೀನು ಅರೆ
ಹೇಮರಟ್ಟಿ ಮಲ್ಲಮ್ಮ. ನೋಡಿ ಮಾವನವ್ರೆ, ಸಸಿಯಾಗಿ ಬಂದಂತೆ ಕಾಣ್ತದೆ. ನೋಡಿ, ನಿಮ್ಗೆ ಪೇಜ್ನಲ್ಲಿ ತಂಪಾದ ನೀರನ್ನು ತಂದು ಕೊಡ್ತೀನಿ, ಕುಡಿಯಿರು, ಹಾಯಾಗಿ ಮಲಗುವಂತೆ ಬನ್ನಿರಿ. ನಾನು ಯಾರು ತಪ್ಪಿಗೆ ತೀರಿಕೊಂಡಿದ್ದೀರ ನೋಡಿ ಬಾವ, ಬಳಕೆಗೆ ಮೇಲೆ ಬಂದು ಬಂದು ಹೋಗ್ತಾ ಇದ್ದೀನಿ ನಾನು. ನಾನು ನಿಮಗೆ ತಿಳಿದು ಶಕ್ತಿ ಇಲ್ಲ, ನಾವು ಶಕ್ತಿ ಇಲ್ಲ. ಯಾಕೆ ಏನಾಯ್ತು ಹಳದಿ ನಿಮಗೆ ದಾಡಿ? ಸಾವಿತ್ರಿ, ನನ್ನ ಬಾಳು ಬರಲಾಯ್ತು. ನಿನ್ನ ತಾವು ತಾರದ ನನ್ನ ಕಣ್ಣುಗಳು ಯಾರೋ ಪಾತ್ರಗಳು ಚಿತ್ತಿಕೊಂಡರು ಸಾವಿತ್ರಿ. ನನ್ನ ಏನಾಯ್ತು ಸ್ವಾಮಿ? ಮೋಸ ಆಗಿದೆ ಸ್ವಾಮಿ, ಮೋಸ ಆಗಿದೆ. ಸಾವಿತ್ರಿ, ಯಾರೋ ಪಾತ್ರಗಳು ನನ್ನ ಕಣ್ಣುಗಳನ್ನು ಕಿತ್ತಿಕೊಂಡು ನನ್ನ ಕೂಡು ಮಾಡಿ ಬಿಟ್ಟರು ಸಾವಿತ್ರಿ, ನನ್ನ ಕೂಡು ಮಾಡಿ ಬಿಟ್ಟರು. ಸಾವಿತ್ರಿ, ನನ್ನೆರಡು ಕಣ್ಣುಗಳನ್ನು ಪಡೆದುಕೊಂಡ ನಿನ್ನೊಂದಿಗೆ ನಿನ್ನೊಂದಿಗೆ ಬಾಳುವುದು ನನಗೆ ಭಯವಾಗುತ್ತಿದೆ ಸಾವಿತ್ರಿ, ನನಗೆ ಭಯವಾಗುತ್ತಿದೆ. ನನ್ನೆರಡು ಕಣ್ಣುಗಳನ್ನು ಪಡೆದುಕೊಂಡ ನಿನ್ನೊಂದಿಗೆ ನೀನು ಬಾಳುವುದಿಲ್ಲ ಎಂದು ನನಗೆ ಭಯವಾಗುತ್ತಿದೆ ಸಾವಿತ್ರಿ, ನನಗೆ ಭಯವಾಗುತ್ತಿದೆ. ಎಕ್ಕರೆಯಿಂದ ನೋಡುವವರು ಯಾರು ಇಲ್ಲ. ಬೇಗ ಅಪ್ಪ ಅವರು ಕರೆ ಸಾವಿತ್ರಿ, ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಅವರ ಕಾಲಿಗೆ ಬಿಟ್ಟು ಕೇಳಿಕೊಳ್ಳುವೆ. ಆಯ್ತು ಸ್ವಾಮಿ, ನಾನು ಆಗವರು ಏನು ಕರೆಯುತ್ತೀನಿ. ಮಾವ ಬನ್ನಿ, ಮಾವ ನಿಮ್ಮ ಮಗನಿಗೆ ಕಣ್ಣಿಗೆ ಅಪ್ಪತ್ತಿಂದ ತೋರಿಸು. ಅಪ್ಪ ಅಪ್ಪ ಬೇಗ ಬಾಪ, ನನ್ನ ಕಣ್ಣುಗಳು ಕಾಣುತ್ತಾ ಇಲ್ಲ. ಯಾಕೆ ಏನಾಯ್ತು ಅವನಿಗೆ ದಾಳಿ? ಅಪ್ಪ ಹಾಗನ್ನಬೇಡಿಯಪ್ಪ, ಯಾರೋ ಪಾಪಿಗಳು ನನ್ನ ಕಣ್ಣಿಗೆ ವಿಷ ಬೆಳೆಸಿ ನನ್ನ ಕಣ್ಣುಗಳನ್ನು ಕುರುಡು ಮಾಡಿಬಿಟ್ಟರು ತಂದೆ, ನನ್ನ ಕಣ್ಣುಗಳನ್ನು ಕುರುಡು ಮಾಡಿಬಿಟ್ಟರು. ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ಅವನ್ನ ಕಣ್ಣುಗಳು ಕಾಣುತ್ತವೆ. ಇಂತ ಹತ್ತು ಕುರಿಗೆ ಆಸ್ತಿಯನ್ನು ಬಳಸಬಹುದು. ನನಗೆ ಕಣ್ಣು ಬರುವಂತೆ ಮಾಡಿದ್ದಪ್ಪ, ನನಗೆ ಕಣ್ಣು ಬರುವಂತೆ ಮಾಡಿದ್ದಾವ. ಮಾವ ಕಣ್ಣು ಕಾಡುವ ಮನುಷ್ಯನು ದೈವನ ದೂರಂತೆ ದೂರಿಲ್ಲದಂತೆ ಕೇಳಿಕೊಳ್ಳಿ. ಅವರನ್ನು ಕಾಪಾಡಿದ ಯಾರ ನಿಮ್ಮನ್ನು ಕೂಡಿದೆ ಮಾವ? ದಯವಿಟ್ಟು ಅವರು ಕಾಪಾಡಿ ಮಾವ, ಕಾಪಾಡಿಕೊಳ್ಳಿ. ನೀವು ಕಾಲಿಗಿದ್ದಕ್ಕೆ ಈ ಮನೆಯ ಸಸ್ಯನ್ನಾಗಿ ಮಾಡಿಕೊಳ್ಳಲು ಹಠ ಕಟ್ಟೆ ಅಂತ ತಾಳೆ ಕಟ್ಟಿಸಿಕೊಂಡೆ ಅಲ್ಲ ಹೊರ ಸೂಳೆ ಮಾವನವ್ರೆ, ಗರತಿ ಗಂಗೆಯನ್ನು ಸೋಗ ಹಾಕಿಕೊಂಡು ಹೇಗೆ ಕೇಳ್ತಾ ನೋಡಿ ನೋಡಿ, ನಿಮ್ಮ ಮಗನ ಕೈ ತುಂಬ ನಾನು ವರದಕ್ಷಿಣೆ ಕೊಟ್ಟು ಮದುವೆಗೆ ಬಂದಿದ್ದೀನಿ. ಸ್ವಲ್ಪ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾಡಿ. ಸುಜಾತ, ಇಲ್ಲಿಯ ತನಕ ಅಣ್ಣನ ಹೆಂಡತಿ ಎಂದರೆ ತಾಯಿಯೊಂದು ಮರ್ಯಾದೆ ಕೊಡುತ್ತಿದ್ದೆ. ನನ್ನ ಹೆಂಡತಿ ಗರತಿಯೋ ಸೂಳೆಯೋ ಎಂಬುದು ನನ್ನ ಆತ್ಮಕ್ಕೆ ಗೊತ್ತಿದೆ. ನನ್ನ ಹೆಂಡತಿಯ ಚೀಲ ಎಲ್ಲಿ ಸುತ್ತರೂ ಸುಡಲಾರದಂತ ಚೀಲ. ಅವಳು ಮಾನವಂತರ ಮಗಳು. ಅವಳು ಹೆಂಡತಿ ಅಂದರೆ ಹೆಂಡತಿಯಲ್ಲ, ನನ್ನ ಬಂಗಾರದಂತ ಹೆಂಡತಿ ಸುಜಾತ, ನನ್ನ ಬಂಗಾರದಂತ ಹೆಂಡತಿ. ಇನ್ನೊಂದು ಸಲ ನನ್ನ ಹೆಂಡತಿಯನ್ನು ಸೂಳೆ ಅಂತ ಕರೆದರೆ ನಿನ್ನ ನೋಡಿ ಮಾವನವ್ರೆ, ಇವನು ಬಾಯಿಗೆ ಬಂದಂತೆ ಮಾತನಾಡಿದ್ರು, ನೀವು ಸುಮ್ಮನೆ ನಿಂತಿದ್ದೀರಲ್ಲ. ಸುಜಾತ, ನನ್ನ ಹೆಂಡತಿ ಗಂಡ ನಿಲ್ಲದ ಸಮಯದಲ್ಲಿ ನಿನ್ನೊಂದಿಗೆ ಮಲಗುವ ಸೂಳೆಯಾಗಿದ್ದರೆ ಮಲವಿತ್ತೆ ಹೇಳು ಸುಜಾತ. ನಾನು ಬೇಡ, ನನ್ನ ಹೆತ್ತಪ್ಪನ ಕಡೆಯಿಂದ ಅವಳನ್ನು ಪಡೆದ ಅಡಿಗೆ ತುಂಬಿಸುವೆ. ಸಾವಿತ್ರಿ, ನಾನಿಲ್ಲದ ಸಮಯದಲ್ಲಿ ಇವರ ಮಾತಿನಂತೆ ನೀನೇನಾದರೂ ನಿನ್ನ ಚೀಲದಲ್ಲಿ ಹುರಿಯಂಡಿಕೊಂಡಿರುವೆಯಂತ ಮಾತನಾಡಿದ್ದೇನೆ ಸ್ವಾಮಿ. ನಾನು ತಿಳಿದುಕೊಂಡು ಸಂತಾನ ಸ್ವಾಮಿ. ಅಪ್ಪ ಕೇಳಿದೇನಪ್ಪ, ನನ್ನ ಸಾವಿತ್ರಿಯ ಚೀಲದ ಪ್ರತಿಜ್ಞೆ
ಗೊತ್ತಾಯ್ತೇನಪ್ಪ ನನ್ನ ಸಾವಿತ್ರಿ ಎಂದವರು ಅಂತ. ಅಪ್ಪ ದಯವಿಟ್ಟು ನನಗೆ ಕಣ್ಣು ಬರುವಂತೆ ಮಾಡಿತ್ತಪ್ಪ, ಕಣ್ಣು ಬರುವಂತೆ ಮಾಡಿತು. ಕಣ್ಣಿನೊಂದಿಗೆ ಮಣ್ಣಾಗಿದ್ದು ಸ್ಥಳವನ್ನು ನಿನ್ನ ಕಣ್ಣಿಗಾಗಿ ಕಳೆದುಕೊಳ್ಳಲು ಸಾಧ್ಯ ಇಲ್ಲ. ಅಪ್ಪ ಹಾಗಲ್ಲಪ್ಪ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ. ಈ ನಿಮ್ಮ ಮಗನ ಕಣ್ಣು ಬಯಸಿದರೆ ಇಂಥ ಹತ್ತು ಕೋರಿಗೆ ಆಸ್ತಿಯನ್ನು ಬಯಸಬಹುದಪ್ಪ, ಆಸ್ತಿಯನ್ನು ಬಯಸಬಹುದು. ದಯವಿಟ್ಟು ನನಗೆ ಕಣ್ಣು ಬರುವಂತೆ ಮಾಡಿತಪ್ಪ, ಕಣ್ಣು ಬರುವಂತೆ ಮಾಡಿತು. ನೋಡಿ, ನಾನು ನಿಮ್ಮ ಮನೆಗೆ ಸಸಿಯಾಗಿ ಬರಬೇಕಾದ್ರೆ ಲಕ್ಷ ತುಂಬಾ ಒಳ್ಳೆ ಕೊಟ್ಟಿದ್ದೇನೆ. ಮಾವನವರೇ, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಿಮ್ಮ ಕಣ್ಣಿನ ಉಪಚಾರಕ್ಕೆ ಏನಾದರೂ ದುಡ್ಡು ಖರ್ಚು ಮಾಡಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಅಪ್ಪ ಅಪ್ಪ, ನೀ ನನಗೆ ಅಪ್ಪನಾಗಿ, ನಾ ನಿಮಗೆ ಮಗನಾಗಿ ನಿಮ್ಮ ರಕ್ತದಲ್ಲಿ ಹಂಚಿ ಹುಟ್ಟಿಕೊಂಡಿದ್ದೆ. ಆದರೆ ಈ ಮನೆಯ ಜೀವ ಸಂಪತ್ತೆಲ್ಲ ಸುಜಾತವಾಗಿರು, ಯಾಕೆಂದರೆ ಅವರು ಈ ಮನೆಗೆ ಬರುವಾಗ ಲಕ್ಷಾಂತರ ದುಡ್ಡು ಬಂದರು. ನಿನ್ನ ಹೆಂಡತಿ ಹುಟ್ಟ ಬಟ್ಟೆ ಕಾಲಿಟ್ಟರು. ನಾನು ಪಾಪಿಯಪ್ಪ, ನಾನು ಪಾಪಿ. ನನ್ನ ಹೆಣ್ಣೊಬ್ಬ ಜೀವಂತವಾಗಿದ್ದರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆ ಚಾಂದವ ದೇವರು ನನ್ನ ತಾಯಿಯನ್ನು ಕಿತ್ತಿಕೊಂಡು ನನ್ನ ಪರದೇಶಿಯನ್ನಾಗಿ ಮಾಡಿಬಿಟ್ಟರು. ನೀವೇನೇ ನೋಡ್ತಾ ಇದ್ದೀರಾ? ನಡೀಲಿ ಒಳಗೆ ಕೊಂಡು ಬರುವಂತೆ ಮಾಡಿಸಪ್ಪ. ಈ ನಿಮ್ಮ ಮಗನ ಮೇಲೆ ಇಂತಹ ಕಠೋರವಾಗಿ ನಡೆದುಕೊಳ್ಳಲು ನಾನಾವ ತಪ್ಪು ಮಾಡಿರುವೆ ತಂದೆ, ನಾನಾವ ತಪ್ಪು ಮಾಡಿರುವೆ. ಅಪ್ಪ ಅಪ್ಪ, ನನಗೆ ಕಣ್ಣು ಬರುವಂತೆ ಮಾಡಿದ್ದಪ್ಪ. ನೀವು ಕಣ್ಣಲ್ಲಿ ಕಣ್ಣಾಗಿ ನಿಮ್ಮ ಹೆಜ್ಜೆ ಹೆಜ್ಜೆಗಳು ನಡೆಸಿಕೊಳ್ಳುತ್ತೇನೆ ಸ್ವಾಮಿ. ಹೌದು ಸ್ವಾಮಿ, ನಡೀರಿ ಹೋಗಿತ್ರಿ. ಸಾವಿತ್ರಿ, ಈ ಮನೆಯಲ್ಲಿ ನಾನು ಕುರುಡ ಗಂಡ. ಈ ಮನೆಯವರ ದೃಷ್ಟಿಯಲ್ಲಿ ನೀನು ಭರತಿಯಾದರೂ ಸೋಳೆಯಾದೆ. ಈ ಕಟುಕರ ಮಧ್ಯೆ ಬದುಕುವುದಾದರೂ ಹೇಗೆ ಸಾವಿತ್ರಿ? ಈ ಕಟುಕರ ಮಧ್ಯೆ ಬದುಕುವುದಾದರೂ ಹೇಗೆ ಬದುಕಬೇಕು ಸ್ವಾಮಿ? ಏಕೆಂದ್ರೆ ಎಷ್ಟು ಕಷ್ಟ ಬಂದರು ಈ ಬೆಳಕಿನ ಬಂಡೆಯನ್ನು ನಾವು ಬಾರ ಹೊರಲಿಬೇಕು ಸ್ವಾಮಿ, ಬಾರ ಹೊರಲಿಬೇಕು. ಯಾಕೆಂದರೆ ಬೆಳಕಿನ ಬಂದು ಬಂದು ಹೋಗಿದ್ದು ನನ್ನನ್ನು ಕಷ್ಟ ನನಗೆ ಕೊಡು ಸ್ವಾಮಿ. ನನ್ನ ಮಾತು ನನ್ನ ಜೀವನದ ಕಡೆ ಮುಗಿದು ಹೋಯಿತು ಸಾವಿತ್ರಿ, ನನ್ನ ಜೀವನದ ಕಡೆ ಮುಗಿದು ಹೋಯಿತು. ನೀನು ಅಂತರ ಹೆಂಡತಿ, ನಾನು ಕಣ್ಣಿಲ್ಲದ ಕುಳ್ಳ. ಈ ಕಣ್ಣಿಲ್ಲದ ಕೂಡ ನನ್ನ ಕೊಡೆಯಂತೆಯೇ ಬಾರಿ ಬರುವೆನೆಂದು ಭಾಷೆ ಕೊಡು ಸಾವಿತ್ರಿ, ನನಗೆ ಸ್ವಾಮಿ. ನಿಮ್ಮ ಕಣ್ಣಲ್ಲಿ ಕಣ್ಣಾಗಿ ಹೋಗ್ತೀನಿ ಅಂತ ಆ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಸ್ವಾಮಿ. ಸಾವಿತ್ರಿ ಸಾವಿತ್ರಿ, ಎಲ್ಲವೂ ನಿನ್ನನ್ನೇ ಕೂಡಿದೆ ಸಾವಿತ್ರಿ. ನಾನು ಕಣ್ಣಿಲ್ಲದ ಕುರುಡ. ಈ ಕುರುಡನನ್ನು ಗಂಡನೆಂದು ತಿಳಿಯದಿದ್ದರೆ ನಿನ್ನ ಮಗನೆಂದು ತಿಳಿದಿದ್ದು ಪಾಪ. ದಯವಿಟ್ಟು ಮಾತಾಡಬೇಕು ಸ್ವಾಮಿ.